ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿಶೋರ್. ನಾನು ಇವತ್ತು ನಿಮಗೆ ಯಾವ ರೀತಿ ಆ್ಯಪ್ಸ್ನ ಐಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಆ್ಯಪ್ಸ್ನ ಐಡ್ ಮಾಡೋದ್ರಿಂದ ಏನೇನು ಲಾಭ ಅಂದರೆ, ನೀವು ಗೇಮ್ನ ಐಡ್ ಮಾಡ್ಬೋದು, ವಾಟ್ಸಪ್ನ ಐಡ್ ಮಾಡ್ಬೋದು. ಸೊ ನಿಮ್ಗೆ ಯಾವ ಆ್ಯಪ್ ಬೇಕಾದ್ರೂ ಎಲ್ಲನೂ ಐಡ್ ಮಾಡ್ಬೋದು. ಸೊ ಸಿಂಪಲ್ ಟ್ರಿಕ್, ಆದರೆ ಒಂಚೂರು ಕ್ಲೂ ಸಿಗಲ್ಲ. ಸೊ ಐಡ್ ಆ್ಯಪ್ ಈಗ ಆ್ಯಪ್ ಲಾಕ್ ಐತೆ. ಸೊ ಆ್ಯಪ್ ಲಾಕ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್, ಡೈರೆಕ್ಟ್ ಆ್ಯಪ್ ಡಿಲೀಟ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಸೊ ಆ ರೀತಿ ಆ್ಯಪ್ ಲಾಕ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಸೊ ಇದ್ಯಾವ ರೀತಿ ಅಂದರೆ, ನಿಮ್ಗೆ ಆ್ಯಪ್ ಈ ಆ್ಯಪಿಂದ ಆ್ಯಪೇ ಕಾಣಿಸಲ್ಲ ನಿಮಗೆ, ಮತ್ತು ಇದು ಯಾವ ಆ್ಯಪಿಂದ ಇದು ಮಾಡಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಸೊ ತುಂಬ ಈಸಿಯಾಗಿದೆ, ಒಳ್ಳೆ ಟ್ರಿಕ್ಕು, ಒಳ್ಳೆ ಆ್ಯಪ್ ಹೇಳ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕನ್ನಡದಲ್ಲಿ ಇರ್ತೀನಿ. ಸೊ ನಿಮಗೆ ಫುಲ್ಲು ಗೊತ್ತಾಗಬೇಕು ಅಂದರೆ ಪ್ಲೀಸ್ ವಾಚ್ ಟಿಲ್ ದ ವೀಡಿಯೋ, ಅಂದರೆ ವೀಡಿಯೋ ಫುಲ್ಲು ನೋಡಿ. ಸೊ ಇಲ್ಲ, ನೀವು ಒಂಚೂರು ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಯಾವ ರೀತಿ ಮಾಡಬೇಕು ಅಂತ. ಸೊ ಪ್ಲೀಸ್ ಟಿಲ್ ವಾಚ್, ನೀವು ವೀಡಿಯೋ ಮುಗಿಯೋವರೆಗೆ ವಾಚ್ ಮಾಡಿ. ಸೊ ಇಲ್ಲಿ ಹೋಗಿ ಐಡ್ ಆ್ಯಪ್ಸ್ ಅಂತ ಹೊಡೀರಿ. ಸೊ ಇಲ್ಲಿ ನೋಟ್ ಪ್ಯಾಡ್ ವಾಲೆಟ್ ಆ್ಯಪ್ ಐಡರ್ ಇದೆ. ಸೊ ನೋ ರೂಟ್, ರೂಟ್ ಆಗಿರೋ ಫೋನ್ ನಾನ್ ರೂಟೆಡ್ ಫೋನಲ್ಲೂ ವರ್ಕ್ ಆಗುತ್ತೆ. ಸೊ ಇದು, ಸೊ ನೋಡೋಣ, ಡೌನ್ಲೋಡ್ ಆಗ್ತಿದೆ, 40% ಆಗ್ತಿದೆ. ಸೊ ಸ್ಪೀಡಾಗಿ ಆಗ್ತಿದೆ, 81% ಇನ್ಸ್ಟಾಲ್ ಆಗಿದೆ, ನೋಡೋಣ. ಸೊ ಸ್ಕ್ಯಾನಿಂಗ್ ತೆಗೆದಿದೆ. MI ಫೋನ್ ಅಂದರೆ ಅದು ವೈರಸ್ ಸ್ಕ್ಯಾನ್ ಮಾಡುತ್ತೆ. ಸೊ ಮಾಲ್ವೇರ್ಸ್, ವೈರಸ್ಸು ಅಥವಾ ಬಗ್ಸ್ಗಳೇನಾದ್ರು ಅಟ್ಯಾಕ್ ಆಗೋದ್ರೆ ಇದಾಗುತ್ತೆ. ಸೊ ನೋಡೋಣ ಯಾವ ರೀತಿ ಅಂತ. ಸೊ ಡೈಸಂಗಶ್ ಐಕಾನ್ ಅಂದರೆ ವೇಷ ಧರಿಸುವಂತೆ ಐಕಾನ್ ಇರುತ್ತೆ. ಅಂದರೆ ಈ ಥರ ನೋಟ್ ಪ್ಯಾಡ್ ಐಕಾನ್ ಇರುತ್ತೆ, ಆ್ಯಪ್ ಐಡ್ ಐಕಾನ್ ಇರೋಲ್ಲ. ಸೊ ಐಡ್ ಆ್ಯಪ್ಸ್ ವಿತೌಟ್ ರೂಟ್, ರೂಟ್ ಇಲ್ಲದೇ ಆ್ಯಪ್ ಐಡ್ ಮಾಡ್ಬೋದು. ಐಡ್ ಆ್ಯಪ್ ಎನಿ ಆನ್ ಯುವರ್ ಆ್ಯಪ್ಸ್ ಆನ್ ಯುವರ್ ಫೋನ್, ಕೀಪ್ ಎವ್ರಿ ಪೀಸ್ ಆಫ್ ಯುವರ್ ಪ್ರೈವಸಿ. ಸೊ ಫೋಟೋಸ್ನ ಐಡ್ ಮಾಡ್ಬೋದು, ಆ್ಯಪ್ಸ್ನ ಐಡ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಐಡ್ ಮಾಡಿ. ಸೊ ಡುವಲ್ ಆ್ಯಪ್ಸ್, ಟೂ ಅಕೌಂಟ್ಸ್ ಆನ್ಲೈನ್ ಅಂತ ಸೇಮ್ ಡಿವೈಸ್. ಸೊ ಡುವಲ್ ಅಕೌಂಟು ಕ್ರಿಯೇಟ್ ಮಾಡ್ಬೋದು. ಸೊ ನೋಡೋಣ ಬನ್ನಿ ಯಾವ ರೀತಿ ಆ್ಯಪ್ ಇರುತ್ತೆ ಅಂತ. ಸೊ ನೋಟ್ ಪ್ಯಾಡ್, ಸೊ ಕ್ಯಾಲ್ಕುಲೇಟ್ರ್ ಪ್ರೈವಸ್. ಸೊ ಫಸ್ಟು ನಾವೀಗ ಅದು ಪ್ಲೀಸ್ ಎಂಟರ್ 6-digit ನಂಬರ್ ಆ್ಯಸ್ ಯುವರ್ ಪಾಸ್ವರ್ಡ್ ಅಂದರೆ, ಸೊ ನಾವು ಫಸ್ಟ್ ಇದಕ್ಕೆ ಪಾಸ್ವರ್ಡ್ ನಿಲ್ಲಿಸ್ಬೇಕು. ಸೊ ನಿಲ್ಲಿಸಲ್ಲ ಬನ್ನಿ, 9844 09 ಕನ್ಫರ್ಮ್ ಕೊಟ್ಟಿದ್ದೀನಿ. ಸೊ ಕ್ಲೋಸ್ ದ ಇಂಪಾರ್ಟೆಂಟ್ ಕ್ಯಾನ್ ಎಂಟರ್ ಪಿನ್ ಕೋಡ್ ಆನ್ ನೈನ್ ಆಫ್ ನೋಟ್ ಇನ್ ಜಂಪ್ ಕ್ಲೋಸ್. ಇಲ್ಲಿ ನಾವು ಪಿನ್ನ ಎಂಟರ್ ಮಾಡಬೇಕು, 9844 09. ಓ, ಎಂಟರ್ ಆಯ್ತು ನೋಡಿ, 9444 09. ಸೊ ಇಲ್ಲಿ ಟ್ಯಾಪ್ ಟು ಐಡ್ ಆರ್ ಡ್ಯುಯಲ್ ಸ್ಪೇಸ್, ಎಸ್ ಔ ಟು ಐಡ್ ಅಂತ ಆಪ್ಷನ್ ಇದೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಐಡ್ ಮಾಡೋದು. ಇಂಪೋರ್ಟ್, ಟ್ಯಾಪ್ ಟು ಇಂಪೋರ್ಟ್ ಆನ್ ಇಂಪೋರ್ಟ್ ಆ್ಯಪ್ಸ್ ಫ್ರಮ್ ಸಿಸ್ಟಮ್, ಲಾಂಚ್ ಇಂಪೋರ್ಟೆಡ್ ಆ್ಯಪ್ಸ್ ಟು ಮೇಕ್ ಶೋರ್ ದಟ್ ವರ್ಕ್ ಇನ್ ಆ್ಯಪ್ ಐಡರ್, ಅನ್ಇನ್ಸ್ಟಾಲ್ ಟು ಕಂಪ್ಲೀಟ್ ಅನ್ಇನ್ಸ್ಟಾಲ್ ಆ್ಯಪ್ ಫ್ರಮ್ ಸಿಸ್ಟಮ್, ಯು ಕ್ಯಾನ್ ಸ್ಟಿಲ್ ಲಾಂಚ್ ಇನ್ ದ ಆ್ಯಪ್ ರೈಡರ್. ಸೊ ಇದು ಈಸಿ, ತುಂಬ ಟ್ರಿಕ್ ಈಸಿಯಾಗಿದೆ. ಸೊ ಇವ್ರು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಇದು ಒಂದು ಹೋಮ್ ಲಾಂಚ್ ಥರ ವರ್ಕ್ ಆಗುತ್ತೆ. ಸೊ ಈಗ ನಾನೊಂದು ಆ್ಯಪ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ ನೋಡಿ, ಯಾವುದು ನೋಡೋಣ, ಯಾವ ಆ್ಯಪ್ ಇಂಪೋರ್ಟ್ ಮಾಡ್ಕೋಬೋದು ನಾನು ಅಂತ. ಕ್ಯಾಂಡಿ ಕ್ರಶ್ ಬೇಡಿ, ಇಂಪೋರ್ಟೆಡ್, ನಾನು ಒಂದು ಕ್ಲಾಸ್ ನೋಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ಇಂಪೋರ್ಟ್ ಆಗ್ತಿದೆ, ನೋಡೋಣ. ಸೊ ಇಂಪೋರ್ಟ್ ಆಗಿದೆ, ಡ್ಯುಯಲ್ ಟು ಗ್ರ್ಯಾಂಡ್, ಓಕೆ, ಅದಕ್ಕೆ ಅಲೋ ಕೊಡಬೇಕು. ಅಲೋ ನೋಟ್ ಪ್ಯಾಡ್ ಟು ಆಕ್ಸೆಸ್ ಫೋಟೋಸ್ ಆ್ಯಂಡ್ ಮೀಡಿಯಾಸ್ ಆ್ಯಂಡ್ ಫೈಲ್ಸ್ ಆನ್ ಯುವರ್ ಡಿವೈಸ್, ಅಲೋ. ಸೊ ಲಾಂಚ್ ಆಗಿದೆ, ಸೊ ವರ್ಕ್ ಆಗ್ತಿದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಈಗ ನಾನು ಈ ಕ್ಲಾಸ್ 12 ನೋಟ್ಸ್ ಆಫ್ಲೈನ್ ಡೌನ್ಲೋಡ್ ಮಾಡಿದ್ದೀನಿ, ಸೊ ವರ್ಕ್ ಆಗ್ತಿದೆ. ಸೊ ನೀವು ಯಾವ ರೀತಿ ಮಾಡಬೇಕು ಅಂದರೆ, ಪಾಸ್ವರ್ಡ್ ಕೇಳ್ತಿದೆ, 9844 09. ಸೊ ಯಾವ ರೀತಿ, ಸೊ ನಾವು ಸ್ಕ್ರೀನ್ ರೆಕಾರ್ಡಿಂದ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಸೊ ಬ್ಲ್ಯಾಕ್ ಕಾಣ್ತಿದೆ. ಸೊ ನೀವು ಓಪನ್ ಮಾಡಿದಾಗ ಗೊತ್ತಾಗುತ್ತೆ, ಗೊತ್ತಾಗಿಲ್ಲ ಅಂದರೆ ನೀವು
ಕಮೆಂಟ್ ಮಾಡಿ. ಸೊ ಇಲ್ಲಿ ಕಾಣಿಸಲ್ಲ ನಿಮಗೆ, ಸೊ ನೀವು ಕಮೆಂಟ್ ಮಾಡಿ ಆವಾಗ ನೋಡೋಣ, ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಅಂದರೆ ಡಿಲೀಟ್ ಮಾಡಬೇಕು. ಸೊ ಇಲ್ಲಿರೋ ಆ್ಯಪ್ನ ಡಿಲೀಟ್ ಮಾಡಿದಾಗ ಅಲ್ಲಿ ಬಂದಾಗ ನೀವು ಅಲ್ಲಿ ಯೂಸ್ ಮಾಡೋದು. ಸೊ ಐಡ್ ಆಗಿರುತ್ತೆ. ಸೊ ಯಾರಿಗೂ ನೋಡಿ ಆ್ಯಪ್ ಯಾವ ಥರ ಇದೆ ಅಂತ ಗೊತ್ತೇ ಆಗಲ್ಲ. ನೀವು ಇಲ್ಲಿ ಯೂಸ್ ಮಾಡ್ಬೋದು, ಯಾವುದೇ ಆ್ಯಪ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ನೋಡೋಣ ಯಾವ್ಯಾವ ಆ್ಯಪ್ಸ್ ಐಡ್ ಮಾಡ್ಬೋದು. ಯೂಟ್ಯೂಬ್ ಐಡ್ ಮಾಡ್ಬೋದು, ಎಲ್ಲನೂ ಬೇಕಾದ್ರೆ ಐಡ್ ಮಾಡೋಣ. ಬ್ಯಾಕ್ ಬರೋಣ. ಸೊ ಫೋಟೋಸ್ ಐಡ್ ಮಾಡ್ಬೋದು, ಎಲ್ಲ ಐಡ್ ಮಾಡಿ. ಸೊ ನೋಡಿ ಯಾವ ಥರ ಇದೆ ಐಕಾನು, ಗೊತ್ತೇ ಆಗಲ್ಲ. ಇದು ಒಂದು ಆ್ಯಪ್ ಐಡರ್ ಅಂತ. ಸೊ ನೀವು ಟ್ರೈ ಮಾಡಿ. ಇದೇ ಥರ ಯೂಟ್ಯೂಬ್ ಅಕೌಂಟ್ ಎಲ್ಲ ಹಾಕೊಂಡು ನೀವು ಐಡ್ ಮಾಡ್ಬೋದು, ಗೇಮ್ನು ಐಡ್ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ. ಸೊ ಏನಾರು ಅರ್ಥ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಕಮೆಂಟ್ ಇಂದ, ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಬೇರೆ ಏನಾದರೂ ಬೇಕಿದೆ ಸೊ ಪ್ಲೀಸ್ ಕಮೆಂಟ್. ಸೊ ನಿಮಗೆ ಇದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಪ್ರೆಸ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಲೈಕ್ ಬಟನ್. ಸೊ ಪ್ಲೀಸ್ ಥ್ಯಾಂಕ್ ಯು.